ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಐಪಿಎಲ್ 2020 ಟೂರ್ನಿ ವೇಳೆ ಸ್ನಾಯು ಸೆಳೆತದ ಸಮಸ್ಯೆಗೆ ತುತ್ತಾಗಿದ್ದಂಥ ರೋಹಿತ್ ಶರ್ಮಾ ಇದೀಗ ಸಂಪೂರ್ಣ ಚೇತರಿಸಿದ್ದು ಸಿಡ್ನಿಯಲ್ಲಿ 14 ದಿನಗಳ ಕ್ವಾರಂಟೈನ್ ಅವಧಿಯನ್ನ ಕೂಡ ಮುಗಿಸಿದ್ದಾರೆ. ಆದರೆ ರೋಹಿತ್ 3ನೇ ಟೆಸ್ಟ್ ಪಂದ್ಯ ಆಡೋದು ಅನುಮಾನವಾಗಿದೆ ಅಂತ ತಂಡದ ಕೋಚ್ ರವಿಶಾಸ್ತ್ರಿ ಹೇಳ್ತಿದ್ದಾರೆ. ಅನುಭವಿ ಆಟಗಾರ ಬುಧವಾರ ಅಂದ್ರೆ December 30 ಮೆಲ್ಬೋರ್ನ್ನಲ್ಲಿ ಭಾರತ ತಂಡವನ್ನ ಸೇರ್ಕೊಳ್ಳಲಿದ್ದಾರೆ. ಆದರೂ ಕೂಡ January 7 ಆರಂಭವಾಗಲಿರುವಂತಹ 3ನೇ ಟೆಸ್ಟ್ ಪಂದ್ಯದಲ್ಲಿ ಆಡುವ 11ರ ಬಳಗದಲ್ಲಿ ಸ್ಥಾನ ಪಡೆಯುವ ಬಗ್ಗೆ ಅನುಮಾನವಿದೆ. ರೋಹಿತ್ ದೈಹಿಕ ಕ್ಷಮತೆ ಯಾವ ಸ್ಥಿತಿಯಲ್ಲಿದೆ ಅನ್ನೋದ್ರ ಮೇಲೆ ಎಲ್ಲಾ ನಿರ್ಧಾರವಾಗುತ್ತೆ. ಒಂದು ಕಡೆ ಭಾರತ ತಂಡ 3ನೇ ಟೆಸ್ಟ್ನಲ್ಲೂ ರೋಹಿತ್ ಶರ್ಮಾ ಆಡೋದು ಅನುಮಾನ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾ ತಂಡ ತನ್ನ ಪ್ರಮುಖ ಎಡಗೈ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ತಂಡಕ್ಕೆ ಮರಳುವ ಭರವಸೆಯಲ್ಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತ ಆಸ್ಟ್ರೇಲಿಯಾ ನಾಯಕ ಟಿಮ್ ಪೇನ್ ಡೇವಿಡ್ ವಾರ್ನರ್ ಅಭ್ಯಾಸ ಆರಂಭಿಸಿದ್ದಾರೆ. ಅವರು ವಿಕೆಟ್ ನಡುವೆ ಓಡ್ತಾ ಇದ್ದಾರೆ. ಸದ್ಯ ಅವರ ಸ್ಥಿತಿ ಉತ್ತಮವಾಗಿ ಕಾಣ್ತಾ ಇದೆ. ಅವರು ಮರಳಿದ್ರೆ ತಂಡಕ್ಕೆ ಬಹಳ ಸಹಾಯಕವಾಗಲಿದೆ ಅಂತ ಹೇಳಿದ್ರು. ತೊಡೆಸಂದು ನೋವಿನಿಂದ ವಾರ್ನರ್ ಭಾರತ ವಿರುದ್ಧದ 3ನೇ ಏಕದಿನ ಪಂದ್ಯದಿಂದ ಹೊರ ನಡೆದಿದ್ರು. ಆಮೇಲೆ 3 T20 ಮೊದಲೆರಡು ಟೆಸ್ಟ್ಗಳಿಗೆ ಗೈರಾಗಿದ್ರು. ಒಟ್ಟಿನಲ್ಲಿ ಅದೇನೇ ಇದ್ರು ಈಗ ಭಾರತ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ 1-1 ಸಮಬಲದಿಂದ ಈಕ್ವಲ್ ಆಗಿದೆ. ಹೀಗಿರುವಾಗ ಉಳಿದಿರೋ 2 ಪಂದ್ಯದಲ್ಲಿ ಎರಡೂ ತಂಡಗಳು ತಮ್ಮ 100% ಅನ್ನ ಕೊಟ್ಟು ಹೇಗಾದ್ರೂ ಟೆಸ್ಟ್ ಸರಣಿಯನ್ನ ಗೆಲ್ಲಬೇಕು ಅನ್ನೋ ಕಾತರದಲ್ಲಿದ್ದಾವೆ. ಹೀಗಿರುವಾಗ ಭಾರತ ತಂಡಕ್ಕೆ ರೋಹಿತ್ ಶರ್ಮಾ ಮರಳ್ತಾರೆ ಅಂತ ಅಭಿಮಾನಿಗಳೆಲ್ಲ ಕಾಯ್ತಿದ್ರು. ಆದರೆ ಅದು ಸ್ವಲ್ಪ ಡೌಟ್ ಅಂತ ರವಿಶಾಸ್ತ್ರಿ ಹೇಳ್ತಿದ್ದಾರೆ.